Enemy knock. Enemy go. हाय फ्रेंड्स, वेलकम बैक टू माय चैनल लेडीज लाइफ स्टाइल। इवत्तिन व्लॉग एनंते हेळिद्रे नानु नन्न चिक्कम्मन मनेगे होरटिद्देने फ्रेंड्स। हागे ओंदु स्वल्प बरुवाग वीडियो माडुव अंत हेळि बसल्ली कूतिरुवाग वीडियो माडिदे। हागे इवाग नानु तलपिदे मनेगे। नोडि इल्लि नाळे पूजे नडलिक्किदे, सत्यनारायण पूजे हागू गण होम इदे। हाय फ्रेंड्स, वेलकम बैक टू माय चैनल। नानु इवत्तु नन्न चिक्कम्मन मनेयल्लिद्देने। हागे नाळेंदु पूजे इदे, हागे नावु हू कोयिल्लिक्के होग्तिद्देवे इल्ले पक्कद मनेयल्लि। ಹಾಗೆ ಅವಳು ನನ್ನ ಚಿಕ್ಕಮ್ಮನ ಮಗಳು ಚೈತನ್ಯ ಅಂತ ಹೇಳಿ, ಮತ್ತೆ ಇಲ್ಲಿ ನೋಡಿ ಅಪ್ಪು ಇದ್ದಾನೆ ಆಶ್ವಿಕ್। ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ಇವರನ್ನೆಲ್ಲ। ಸೊ ಹಾಗೆ ಇವರ ಮನೆಗೆ ಸತ್ಯನಾರಾಯಣ ಪೂಜೆ ಅಂತ ನಾಳೆ ಹಾಗೆ ಬಂದಿದ್ದೇನೆ, ಹಾಗೆ ಹೋಗ್ತಾ ಇದ್ದೇವೆ ಇವಾಗ। ಗಣಹೋಮ ಕೂಡ ಇದೆ ಅಂತೆ। ಹಾಗೆ ಮತ್ತೇನು ಅಂತ ಹೇಳಿದ್ರೆ ತುಂಬ ಕೆಲಸ ಉಂಟು, ನೋಡುವ ವಿಡಿಯೋ ಮಾಡ್ತೇನೆ ಆಯಿತಾ ಕೆಲಸ ಮಾಡುವಾಗ। ಹಾಗೆ ನೋಡು ಅವತ್ತೊಮ್ಮೆ ಬಂದಿರುವಾಗ ಇಲ್ಲಿ ವಿಡಿಯೋ ಮಾಡಿದ್ದೆ ಗದ್ದೆ ಅದೆಲ್ಲ। ಸೊ ಹಾಗೆ ನೀವು ನೋಡಿರ್ತೀರಾ ವಿಡಿಯೋ। ಹಾಗೆ ಇವತ್ತು ನೋಡು ಆದಷ್ಟು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೇನೆ। ಸ್ವಲ್ಪ ಲೇಟ್ ಆಯ್ತಲ್ವಾ ವಿಡಿಯೋಸ್ ಎಲ್ಲ ಹಾಕ್ಲಿಕ್ಕೆ, ಟೈಮ್ ಎಲ್ಲ ಸಿಕ್ಕಿರಲಿಲ್ಲ। ಹಾಗೆ ನಾವು ಹೂ ಕೊಯ್ಯುವ ಅಲ್ಲಿಗೆ ತಲುಪಿದ್ವಿ ಅಂದರೆ ಪಕ್ಕದ ಮನೆ, ಸ್ವಲ್ಪ ಹೋಗ್ಲಿಕ್ಕಿತ್ತು ನಡೆದುಕೊಂಡು। ಹಾಗೆ ಹೂ ಕೊಯ್ತಾ ಇದ್ದೇವೆ ನೋಡಿ। ಹಾಗೆ ಹೂ ಕೊಯ್ಯುವಾಗ ಅಲ್ಲಿ ಜಮ್ಮುನರಲ್ ಅಂತ ಇರ್ತಾರೆ, ಸೊ ಆ ಹಣ್ಣು ಸಿಕ್ಕಿತ್ತು, ಹಾಗೆ ತಿನ್ಕೊಳ್ತಾ ಇದ್ದೇನೆ ಅಂದರೆ ನನಗಿಷ್ಟ ಹಣ್ಣು ಅಂತ ಹೇಳಿದರೆ। ಸೊ ಹಾಗೆ ತಿಂತಾ ಇದ್ದೇನೆ। ಹಾಗೆ ಹಣ್ಣು ತಿಂದಾದಮೇಲೆ ಮತ್ತೆ ನಾನು ಕೈ ತೊಳ್ಳಿಕ್ಕೆ ಹೋದೆ, ಹೂ ತೆಗೆಯುವಾಗ ಕೈ ತೊಳ್ಕೊಳ್ಬೇಕಲ್ಲ, ಸೊ ಹಾಗೆ ತೊಳ್ಕೊಬಿಟ್ಟು ಇವಾಗ ಬರ್ತಾ ಇದ್ದೇನೆ। ಹಾಗೆ ಮತ್ತೆ ಹೂ ಕೊಯ್ಲಿಕ್ಕೆ ಹೋದ್ವಿ ಈ ಸೈಡ್ಗೆ। ಹಾಗೆ ನೋಡಿ ಅಲ್ಲೆಲ್ಲ ಸ್ಟೆಪ್ಪಲ್ಲಿದೆ, ಇಲ್ಲಿ ನೋಡಿ ಇಲ್ಲಿ ನಿಂತು ಇಲ್ಲಿ ಬಂತದ್ದು ನೀರು ಈಗ ನೋಡಿ ಮೀನು ನೆಟ್ಟು ತೋಜಿತ್ತಿಯಲ್ಲ ಅನ್ಸಿಟ್ಟು ತೋಜಿತ್ತು। ಹಾಗೆ ಪಕ್ಕದ ಮನೆಯಲ್ಲಿ ಹೋಗಿದ್ವಲ್ಲ ಅಲ್ಲಿ ಒಂದು ಕಾರು ಇತ್ತು ಎರಡು, ಸೊ ಹಾಗೆ ಒಂದು ವಿಡಿಯೋ ಮಾಡಿದೆ ಹೇಗೆ ಕಾಣ್ತಾ ಇದೆ ಅಲ್ಲ, ಸೊ ಸೂಪರ್ ಆಗಿ ಕಾಣ್ತಾ ಇದೆ, ಹಾಗೆ ಒಂದು ವಿಡಿಯೋ ಮಾಡುವಂತ ಆಯಿತು। ಇಲ್ಲಿ ಇವಾಗ ನಾನು ತುಳಸಿಯನ್ನು ತೆಗಿತಾ ಇದ್ದೇನೆ, ಯಾಕಂತ ಹೇಳಿದರೆ ಇದು ಸತ್ಯನಾರಾಯಣ ಪೂಜೆ ಹಾಗೂ ಈಗ ನಾವು ಏನಾದರೂ ಇತ್ತು ಅಂತಾದರೆ ತುಳಸಿ ಖಂಡಿತವಾಗಲೂ ಬೇಕಾಗ್ತದೆ, ಸೊ ಅದಕ್ಕೋಸ್ಕರ ನಾನು ಇವಾಗ ತುಳಸಿ ಕೊಯ್ತಾ ಇದ್ದೇನೆ। ನಾವಿವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ, ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ ಬರುವಾಗ ದಾರಿಯಲ್ಲಿ, ಮನೆ ಸಿಕ್ಕಿತ್ತು, ಸೊ ಹಾಗೆ ಇಲ್ಲಿಂದ ನಾವು ಹೊರಟ್ವಿ, ಹೂವೆಲ್ಲ ಕೊಯ್ದು ತುಳಸಿ ಎಲ್ಲ ತಗೊಂಡಿದ್ದೇವೆ। ಹಾಗೆ ನಾವು ನಾಲ್ಕು ಮಂದಿ ಹೋಗಿದ್ವಿ, ಚಿಕ್ಕಮ್ಮನ ಮಕ್ಕಳು ಮೂವರು ಮತ್ತು ನಾನು, ಹಾಗೆ ಲೋಹಿತ ಮತ್ತು ಆಶ್ವಿಕ್ ಚೈತನ್ಯ ಹಾಗೆ ನಾವು ಹೋಗಿದ್ವಿ, ಹಾಗೆ ಬರ್ತಾ ವೀಡಿಯೋಸ್ ಎಲ್ಲ ಮಾಡಿದ್ದೇವೆ ನೋಡಿ। ಅಲ್ಲೆಲ್ಲ ಗುಡ್ಡ ಇದೆ, ಗುಡ್ಡ ತೋರಿಸ್ಬೋದು ಆಚೆ ಈಗ। ಅಲ್ಲಿಂದ ಹೂ ಕೊಯ್ದು ಹೋಗ್ತಾ ಇದ್ದೇವೆ ನಮ್ಮ ಚಿಕ್ಕಮ್ಮನ ಮನೆಗೆ, ಹಾಗೆ ಹೂ ಸಿಕ್ಕಿತು, ಅದೇ ರೀತಿ ಅಂತ ಹೇಳಿದ್ರೆ ಚಾ ಕೂಡ ಕೊಟ್ಟರು, ಅದನ್ನು ಕುಡಿದು ಬಂದ್ವಿ, ಬಿಸಿ ಬಿಸಿ ಚಾಯ ಮತ್ತೊಂದೊಂದು ಚಕ್ಕುಳಿ ಕೂಡ ಕೊಟ್ಟರು, ಹಾಗೆ ಇವಾಗ ಬೆವರಿನ ಕಲೆ ಇರುತ್ತೆ। ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಬರುವಾಗ ಒಂದು ಹುಲಿಯ ಮರ ಸಿಕ್ಕಿತ್ತು, ಸೊ ಹಾಗೆ ನಾವೊಂದು ವಿಡಿಯೋ ಮಾಡುವ ಅಂತೇಳಿ ಮಾಡಿದ್ದೆ। ದಟ್ಟವಾದಂತಹ ಹುಲಿಯ ಮರ, ಇದು ಯಾವ ಹುಲಿ ಅಂತ ಹೇಳಿದರೆ ಓಟೆ ಹುಲಿ ಅಂತ ಹೇಳ್ತಾರೆ, ಸೊ ಅದು ನಾವು ಪದಾರ್ಥಕ್ಕೆಲ್ಲ ಹಾಕ್ತೇವಲ್ಲ ಪೇಟೆಯಿಂದ ತರ್ತೇವೆ, ಸೊ ಇದು ನಮಗೆ ಹಳ್ಳಿಗಳಲ್ಲಿ ಹೀಗೆ ಸಿಗ್ತದೆ, ಹಾಗೆ ನಮ್ಮ ಮನೆಯಲ್ಲಿ ಕೂಡ ಇತ್ತು। ಹಾಗೆ ವಿಡಿಯೋ ಮಾಡುವ ಅಂತ ಹೇಳುವಾಗ ಅಲ್ಲಿ ಎಲ್ಲ ತೆಗೆದು ರೆಡಿ ಆಗಿತ್ತು, ಹಾಗೆ ಹುಣಸೆ ಬೀಜ ಎಲ್ಲ ಇದೆ ನೋಡುವ, ಒಂದು ಸಲ ವಿಡಿಯೋ ಮಾಡಿದರೆ ಮಾಡ್ತೇನೆ। ಹಾಗೆ ನನಗಂತೂ ಖುಷಿ ಆಯಿತು, ಒಂದು ವಿಡಿಯೋ ಮಾಡಿದೆ ತಂಗಿದ್ದಲ್ಲಿ, ಅದೇ ರೀತಿ ಆಶ್ವಿಕ್ ಕೂಡ ಇದ್ದಾನೆ ಸೈಡಲ್ಲಿ। ಈ ತೋಟದಲ್ಲಿ ನಾವು ಅವತ್ತು ಏಡಿಡಲಿಕ್ಕೆ ಹೋಗಿದ್ವಿ, ಒಂದು ವಿಡಿಯೋ ಇತ್ತು ನೋಡಿದ್ರಲ್ಲ ನೀವು, ಅವತ್ತು ನೋಡಲಿಲ್ಲ ಅಂತ ಹೇಳಿದರೆ ನೋಡಿ ಆಯಿತಾ ಫ್ರೆಂಡ್ಸ್। ನಾವು ಇವಾಗ ಇಲ್ಲಿ ಮತ್ತೊಂದು ಮನೆಗೆ ಹೂ ಕೊಯ್ಲಿಕ್ಕೆ ಬಂದಿದ್ದೇವೆ, ಇವನು ಮನುಷ್ಯ ಆಗ ಇರಲಿಲ್ಲ, ಇವಾಗ ಬಂದ ಅತ್ತೆ ಮಗ ಇದು ಆವಾಗ ಇದ್ದು ಇವರೆಲ್ಲ ನೋಡಿ, ಅಲ್ಲಿ ಅವಳು ಹೂ ಕೊಯ್ತಾ ಇದ್ದಾಳೆ ಲೋಹಿತ, ಅವಳು ಕೇಪುಲಿ ಅಪ್ಪು ಕೊಯ್ತಾ ಈಗ ನೋಡಿ ಅಪ್ಪು ಇದ್ದಾನೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮಾವಿದೆ ನೋಡಿ, ಎಲ್ಲರೂ ಫ್ರೀ ಫೈರ್ ಆಟ ಆಡಿ ಆಟ ಆಡಿ। ಇವಾಗ ನಾವು ಕೇಪುಲ ಅಂತ ಹೇಳ್ತೇವೆ ಅಲ್ಲ, ಸೊ ಆ ಹೂವನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ ಇವಾಗ,
ಅಂದ್ರೆ ನನ್ನ ಪೂಜೆ ಇದೆಲ್ಲ ಪೂಜೆಗೆ ಹೂವೆಲ್ಲ ಬೇಕಾಗ್ತಲ್ಲ ಅದಕ್ಕೋಸ್ಕರ ಆವಾಗ ತಕೊಂಡು ಬಂದದ್ದು ಬೇರೆ ಎರಡು ಮನೆಗೆ ಹೋಗಿದ್ವಿ ಇವಾಗ ಇನ್ನು ಇಲ್ಲಿ ಈ ಗುಡ್ಡೆಲ್ಲ ಇರ್ತದೆ ಕೇಪುಲ ಹೂ ಯಾವುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಓಕೆ ನೋಡಿ ಫ್ರೆಂಡ್ಸ್ ಇದುವೆ ಎಂತ ಕೇಪುಲ ಹೂ ಅಂತ ಹೇಳ್ತೇವೆ ಸೊ ಅದು ಪೂಜೆಗೆಲ್ಲ ಬೇಕಾಗ್ತದಲ್ಲ ಅದು ಅದರಲ್ಲಿ ಕಾಯಿ ಬರ್ತದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇದು ಕೇಪುಲ ಹೂವಿನ ಗಿಡದಲ್ಲಿರುವಂತಹ ಕಾಯಿ ತಿನ್ನಲಿಕ್ಕೆ ಕೂಡ ಆಗ್ತದೆ ಹೂ ಕೊಯ್ದಾಯ್ತು ಇನ್ನು ಸಿಕ್ಕಿದ್ರೆ ಕೊಯ್ತೇವೆ ಎಡೆಯಲ್ಲಿ ಇವಾಗ ಸಿಹಿ ಹಾಲು ಕೊಯ್ಲಿಕ್ಕೆ ಬರ್ತೇನೆ ಅಂತ ಹೇಳಿದಾರಂತೆ ಕೊಯ್ದಿದ್ರೆ ನಮಗೆ ತರ್ಲಿಕ್ಕೆ ಉಂಟು ಹಾಗೆ ನಾವು ಇವಾಗ ಹೋಗ್ತಾ ಇದ್ದೇವೆ ತುಳುವಳಿ ಬೊಂಡ ಅಂತ ತಾನೆ ನಾವು ಕನ್ನಡ ಸಿಹಿ ಅಲ್ಲ ಓಕೆ ಇದು ನೋಡಿ ಇದು ಇವರ ಚಿಕ್ಕಮ್ಮನವರ ತೋಟ ಅವತ್ತೊಮ್ಮೆ ನಾವು ಅಡಿಕೆ ಹೆಕ್ಲಿಕ್ಕೆ ಬಂದಿದ್ವಿ ಅಲ್ಲ ಅದೇ ಮತ್ತೆ ಇಲ್ಲಿ ಕೊಕ್ಕದ ಮರ ಎಲ್ಲ ಉಂಟು ಎಲ್ಲ ಕಡ್ದಿದ್ದಾರೆ ನೋಡಿ ಹಾಗೆ ಮತ್ತೆ ಏನಂತ ಹೇಳಿದ್ರೆ ಗಿಡ ಎಲ್ಲ ನೆಟ್ಟಿದ್ದೀರಾ ಅಡೆಯಲ್ಲಿ ಅದ್ರ ಓ ಅಲ್ಲೆಲ್ಲ ಗಿಡ ಎಲ್ಲ ನೆಟ್ಟಿದ್ದಾರೆ ನಾನು ಬರೋದೇ ಸ್ವಲ್ಪ ಟೈಮ್ ಆಯ್ತು ಅಲ್ಲ ಆವಾಗ ಬಂದದಲ್ಲ ಅದ್ರ ನಂತರ ಬರಲಿಲ್ಲ ಹಾಗೆ ಮತ್ತೆ ಏನಂತ ಹೇಳಿದ್ರೆ ನಿಮ್ಗೆ ನೋಡುವ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದಾರೆ ನೀರೆಲ್ಲ ಹರಡ್ತಾ ಇದೆ ಏ ಫಿಂಗರ್ ಹಾಕಿ ಇಲ್ಲಿ ಕೊಯ್ದಿಟ್ಟದೆ ಯಾರು ನೋಡಿ ಫ್ರೆಂಡ್ಸ್ ಇಲ್ಲಿ ಫಿಂಗರ್ ಕೊಯ್ದಿಟ್ಟಿದ್ದಾರೆ ಹಾಗಾದ್ರೆ ಖಂಡಿತವಾಗ್ಲೂ ಬೊಂಡ ಕೊಯ್ದಾಗಿರ್ಬೋದು ಓಕೆ ನೋಡುವ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಅನಾನಸ್ ಅಂತ ಹೇಳ್ತಾರೆ ಪೈನಾಪಲ್ ಸೊ ಅದು ಸಿಕ್ಕಿತ್ತು ತೋಟದಲ್ಲಿ ಹೋಗುವಾಗ ಹಾಗೆ ತಂಗಿ ಹೇಳಿದ್ರು ತೆಗಿವ ಅಂತೇಳಿ ಮತ್ತೆ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಆದರೆ ಆಗಲಿಲ್ಲ ಕತ್ತಿರಲಿಲ್ಲ ನಮ್ಮ ಕೈಯಲ್ಲಿ ಹಾಗೆ ವಾಪಸ್ ಬಂದ್ವಿ ಮತ್ತೆ ತೆಕೊಂಡು ಹೋಗಿ ಮತ್ತೆ ತೆಗೆದು ತಕೊಂಡು ಬಂದ್ವಿ ನಾವು ಇದರಲ್ಲಿ ನೋಡಿ ಬೀಂಪುಳಿ ಅಂತ ಹೇಳ್ತಾರಲ್ಲ ಅದು ತುಳುವಲ್ಲಿ ಬೀಂಪುಳಿ ಅಂತ ಹೇಳ್ತಾರೆ ನೋಡಿ ಇಷ್ಟುಂಟು ಅಂತ ಉಪ್ಪಿನಕಾಯಿ ಹಾಕ್ಬೋದಲ್ಲ ಹಾಗೆಯೇ ನಾವು ತೋಟಕ್ಕೆ ತಲುಪುವಾಗ ಅಲ್ಲಿ ಬೊಂಡ ಅಂದ್ರೆ ಸಿಹಿ ಹಾಲೆಲ್ಲ ತೆಗೆದಿಟ್ಟಿದ್ರು ಸೊ ಹಾಗೆ ಮತ್ತೆ ವಾಪಸ್ ಬರೋ ತಕೊಂಡು ಬಂದ್ವಿ ಚೆನ್ನಾಗಿದೆ ಅಲ್ಲ ಗದ್ದೆ ಎಲ್ಲ ಈವ್ನಿಂಗ್ ವ್ಯೂ ಒಂದು ನೋಡಿ ಇಲ್ಲಿ ನೋಡಿ ನೀರ್ ಬಬ್ಲರ್ ಅಲ್ಲಿ ನೀರ್ ಅಡ್ತಾ ಇದೆ ನೋಡಿ ಇಲ್ಲಿ ಕೇಪುಲ ತುಂಬಾ ಉಂಟು ಹೋಗುವ ಹೋಗುವ ಇಲ್ಲಿ ಇದೊಂದು ತೋಡು ಫ್ರೆಂಡ್ಸ್ ಅವತ್ತು ನಾವು ಏಡಿಡಿಲಿಕ್ಕೆ ಬಂದ ತೋಡಿದು ಇನ್ಮೇಲೆ ಮಳೆ ಬರ್ತದಲ್ಲ ಅವಾಗ ಬರ್ಬೇಕು ಇಲ್ಲ ತೋಡಿ ಏಡಿಡಿಲಿಕ್ಕೆ ನೋಡುವ ಇಲ್ಲಿ ನೋಡಿ ಇವರೆಲ್ಲ ಕೊಯ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರುವಂಥದ್ದು ಸೊಪ್ಪು ಉಂಟಲ್ವಾ ಈಜಿನ ಸೊಪ್ಪು ಅಂತ ಹೇಳ್ತಾರೆ ತುಳುವಲ್ಲಿ ಅಂತ ಕಾಣಬೇಕು ಇದು ಅಂತ ಹಂದಿಯ ಮಾಂಸದ ಪದಾರ್ಥಕ್ಕೆ ಮತ್ತು ಕೋಳಿಯ ಮಾಂಸ ಮೀನಿನ ಮಾಂಸಕ್ಕೆಲ್ಲ ಹಾಕ್ತಾರೆ ಪದಾರ್ಥಕ್ಕೆ ಸೂಪರ್ ಇರ್ತದೆ ಸ್ಮೆಲ್ ನೋಡಬೇಕಿತ್ತು ಹಾಗೆ ಸೂಪರ್ ಇರ್ತದೆ ಓಕೆ ಸೆಗಣಿ ಗುಡಿಸಲಿಕ್ಕೆ ಇದೆ ಹಾಗೆ ಅಲ್ಲಿ ಅಲ್ಲಿ ಸೆಗಣಿ ಗುಡಿಸ್ತಾ ಇದ್ದಾರೆ ನೋಡಿ ಅಲ್ಲಿಗೆ ಸೆಗಣಿ ಗುಡಿಸಿ ಆಯಿತು ಮತ್ತೆ ತೋರಿಸ್ತೇನೆ ಮತ್ತೆ ಇಲ್ಲೆಲ್ಲ ನಾವು ಉಡಿಸ್ಬೇಕಷ್ಟೇ ಕೊಳ್ಳಿ ಇಡಿಸಿಡಿ ಇಟ್ಕೊಂಡಿದ್ದೇನೆ ಇನ್ಮೇಲೆ ಸೆಗಣಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಚಿಕ್ಕಮ್ಮ ನೋಡಿ ಇಲ್ಲಿ ನಾನು ಸ್ವಲ್ಪ ಸೆಗಣಿ ಗುಡಿಸುವ ಅಂತ ಫ್ರೆಂಡ್ಸ್ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ತಂಗಿ ಮತ್ತೆ ಈ ಕಡೆ ಚಿಕ್ಕಮ್ಮ ಎಲ್ಲ ನೀರು ಹಾಕ್ತಾ ಇದ್ದಾರೆ ಮಿಕ್ಸ್ ಮಾಡಲಿಕ್ಕೆ ಹಾಗೆ ಇಲ್ಲಿ ಮಿಕ್ಸ್ ಆಗ್ತಾ ಉಂಟು ಅದರ ನಂತರ ನಾನು ಗುಡಿಸ್ಲಿಕ್ಕೆ ಸ್ವಲ್ಪ ಟ್ರೈ ಮಾಡ್ತೇನೆ ಅಂದರೆ ಇಲ್ಲಿ ಅಡುಗೆ ಮಾಡುವ ಪ್ಲೇಸಲ್ಲಿ ನಾನು ಗುಡಿಸಿದೆ ಸ್ವಲ್ಪ ಮತ್ತು ಆ ಕಡೆ ಎಲ್ಲ ಜನ ಇದ್ದರು ಗುಡಿಸ್ತಾ ಇದ್ರು ತುಂಬ ಸೊ ಹಾಗೆ ನಾನು ಒಂದು ಸಲ ಈ ಕಡೆ ಗುಡಿಸ್ತೇನೆ ಅಂತ ಇಲ್ಲಿ ಹೊರಟೆ ಹಾಗೆ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್ ಓಕೆ ಎಲ್ಲ ಸೆಗಣಿ ಎಲ್ಲ ಗುಡಿಸಿ ಕ್ಲೀನ್ ಆಗಿದೆ ಇನ್ನು ನಾಳೆ ಒಮ್ಮೆ ಬೆಳಿಗ್ಗೆ ಗುಡಿಸಿದ್ರೆ ಆಯ್ತು ಇಲ್ಲೇ ಎಷ್ಟು ದೊಡ್ಡ ಅಂಗಲ್ ಅಲ್ವಾ ಫ್ರೆಂಡ್ಸ್ ನನಗೆ ಆಸಕ್ತಿ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಅಂಗಲ ಇಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ ನನಗೆ ಇದ್ರ ಗಿಡ ಬೇಕಿತ್ತು ಮತ್ತೆ ಹೋಗೋಕೊಂಡೋಗ್ಬೋದಲ್ಲ ಹಾಗೆ ಇದು ಕೂಡ ಚಂದಲ್ವಾ ಸೊ ಇಲ್ಲಿ ನೋಡಿ ಹಾಗೆ ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಮತ್ತೆ ನೆಲ ಗುಡಿಸ್ಲಿಕ್ಕಿತ್ತು ನೆಲ ಗುಡಿಸಿ ಆದಮೇಲೆ ಮತ್ತೆ ನಾನು ನೆಲ ಒರೆಸಿದ್ದೆ ಸ್ವಲ್ಪ ಹಾಗೆ ಸ್ವಲ್ಪ ಮಣ್ಣೆಲ್ಲ ಇತ್ತಲ್ಲ ಸೆಗಣೆಲ್ಲ ಗುಡಿಸಿ ಆದಮೇಲೆ ಒಳಗಡೆ ಬರುವಾಗ ಸ್ವಲ್ಪ ಮಣ್ಣೆಲ್ಲ ಇತ್ತು ಸೊ ಹಾಗೆ ನೆಲ ಒರೆಸ್ತಾ ಇದ್ದೇನೆ ಇಲ್ಲಿ ಇವಾಗ ಹಾಗೆ ಜಸ್ಟ್ ಒಂದು ವಿಡಿಯೋ ಮಾಡಿದೆ ಅಷ್ಟೇ ಹಾಗೆ ಮತ್ತೆ ಮಾವಿನ ಎಲೆಲ್ಲ ತಂದು ಇಟ್ಟಿದ್ರು ಯಾಕಂತ ಹೇಳಿದ್ರೆ ಇದು ದ್ವಾರನ ಕಟ್ಟಲಿಕ್ಕೆ ಅಂತ ಹೇಳಿ ಸೊ ಹಾಗೆ ನಾವು ನೈಟ್ ಹೀಗೆ ಕಟ್ಟುತ್ತಾ ಇದ್ವಿ ಹಾಗೆ ಕಟ್ಟಿ ಆದಮೇಲೆ ಅದು ಮನೆಗೆ ಮೇಲೆ ಕಟ್ಟಿದ್ವಿ ಸೊ ಹಾಗೆ ಮತ್ತೆ ಏನಂತ ಹೇಳಿದ್ರೆ ಯಾವ ರೀತಿ ಅಂತ ಅಷ್ಟು ಕ್ಲಿಯರ್ ಆಗಿ ನೋಡಿ ಯಾವ ರೀತಿ ಆಯ್ತು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ನಾನು ಮನೀಶ್ ನಾನು ಭಾರತಕ್ಕ ತಮ್ಮ ಎಣ್ಣೆ ಕೈಕದಿಲ್ಲ
ಏನ ಹಾಕಿದಿಲ್ಲ ನೋಡಿ ಒಳ ಕೈ ಹೇಳ್ತಿದ್ರೆ ಸಾ ಪವರ್ ಇಲ್ಲ ಏನಿಲ್ಲ ಇವಳ ಕೈಯಲ್ಲಿ ನೋಡಿ ಈಗ ಈಗ ಸರಿ ಡಾಕಾ ಒಂದು ಸ್ವಲ್ಪ ಉಂಟು ಆ